ಕೊಲೆ ಆದವನ ಬಗ್ಗೆ ಮುರುಕ ಬರೋದಕ್ಕಿಂತ ಕೊಲೆ ಮಾಡದವನ ಬಗ್ಗೆನೆ ಮುರುಕ ಬರೋಂತ ಸಂದರ್ಭಗಳು ಜಾಸ್ತಿ. ನನ್ನ ಜೀವನದಲ್ಲಂತೂ ಅದೇ ಜಾಸ್ತಿ ಆಗೋಯ್ತು. ಕೇಸ್ ಅವನು ಕೊಟ್ಟಿದ್ದ ಕೇಸನ್ನು ಅವನ ಮೇಲೆ ಅವನ ವಿರುದ್ಧನೇ ತಗೊಳಕ್ಕಾಗಲ್ಲ, ಕಾನೂನು ಇದೆ. ಹೌದೌದು, ಅವರು ಕೂತ್ಕೊಂಡು ಇನ್ನೇನು ಮನೆಗೆ ಹೋಗಕ್ಕು, ಆಗ ಒಬ್ಬ ಬರ್ತಾನೆ, ಸಾರ್ ನನ್ನ ಏನಾರು ಮಾಡಿ ಜೈಲಿಗೆ ಹಾಕ್ಬಿಡಿ ಸರ್ ಅಂತ. ಅವನೇನು ಮಾಡ್ತಾನೆ, ಒಂದು ರುಂಡ ತೆಗೆದು ಇದ್ರ ಮೇಲೆ ಇಡ್ತಾನೆ ಟೇಬಲ್ ಮೇಲೆ. ಓ ಇಲ್ಲಿ ನೋಡಿ, ನಮ್ಮ ಜೆ ಬಿ ರಂಗಸ್ವಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀ ರಂಗಸ್ವಾಮಿ, ಕೆಮಿಸ್ಟ್ರಿ ರೀಡರ್, ಟೆರೇಸಿಯನ್ ಕಾಲೇಜ್. ಓ ಮೇಡಮ್, ನಮ್ಮ ರಂಗಸ್ವಾಮಿ ಅವರು ಮನೆಯವರು ಕೆಮಿಸ್ಟ್ರಿ ಪ್ರೊಫೆಸರು. ಸರ್ ನಮಸ್ತೆ. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ದೀನಿ ಸರ್. ನಿಮ್ಮ ಅಭಿಮಾನಿ ಹುಡುಗರಿಬ್ರು ಬಂದಿದ್ದಾರೆ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ. ಬನ್ನಿ ಸ್ನೇಹಿತರೆ, ನಮ್ಮ ಜೆ ಬಿ ರಂಗಸ್ವಾಮಿ ಸರ್ ಬಾನಲ್ಲೇ ಮಧುಚಂದ್ರಕ್ಕೆ ಉಂಡು ಹೋದ ಕೊಂಡು ಹೋದ ಸಿನಿಮಾ ಸೂಪರ್ ಹಿಟ್ ಸಿನಿಮಾಗಳೇನಿದಾವಲ್ಲ ಅವುಗಳ ಮೂಲ ಎಳೆಯನ್ನ ತಿಳಿಸಿದಂತ ನಮ್ಮ ಹಿರಿಯ ಸರ್. ಏನ್ ಸರ್ ಹಿಂಗ್ ಹೇಳ್ತೀರಾ ಸರ್? ಎಸ್, ಟೈಟ್ಲ್ ಕಾರ್ಡಲ್ಲಿ ಅವ್ರ ಹೆಸರು ಬರುತ್ತೆ. ಬಂದಾಳು ಬಂದಾಳು ಬಿಂಕದ ಸಿಂಗಾರಿ. ಎಸ್, ಬನ್ನಿ ಬನ್ನಿ, ಇವ್ರ ಕತೆ ಕೇಳೋಣ. ಇದಕ್ಕೆ ಮುನ್ನುಡಿ ಬಂದ್ರೆ ಅವನೇ ಪಬ್ಲಿಷ್ ಮಾಡಿರೋದು. ಈ ಪುಸ್ತಕದ ಬಗ್ಗೆ ನಾನು ಒಂದು ರಿವ್ಯೂ ಮಾಡಿ ಕಲಾಮಾಧ್ಯಮದಲ್ಲಿ ಹಾಕಿದ್ದೀನಿ, ನೀವು ನೋಡಿಲ್ಲ? ನಾನು ಯು ಎಸ್ ಕೊಟ್ಟೋದ್ನಲ್ಲ, ಅದಾದ್ಮೇಲೆ ನಾನು. ಹೌದು, ಈ ನಿನ್ನೆ ಮೊನ್ನೆ ನಮ್ಮ ಜನ ಒಂದು ಘಟನೆ ಬಹಳ ಚೆನ್ನಾಗಿದೆ. ದೇವೇಗೌಡರು ಬಸ್ಸಲ್ಲಿ ಹೋಗ್ತಿರ್ತಾರೆ, ಬಸ್ ಕೆಟ್ಟೋದಾಗ ಅವ್ರ ಬಟ್ಟೆ ಎಲ್ಲ ಹರಿದ್ಬಿಟ್ಟು ಗಲಾಟೆ ಆಗುತ್ತೆ. ದೇವೇಗೌಡರೆಲ್ಲ ಮತ್ತೆ ಚೆನ್ನಾಗಿದೆ, ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದೆ, ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಬಿಡು ಅಂತ ಹೇಳ್ತಿರಲ್ಲ. ನಿಮ್ಮ ಫಸ್ಟ್ ಪೋಸ್ಟಿಂಗ್ ಚೆನ್ನರಾಯಪಟ್ಟಣ. ಹೌದು, ಎಸ್, ಭಾಳ ಒಳ್ಳೊಳ್ಳೆ. ಆಮೇಲೆ ಇದು ಕೃಷ್ಣೇಗೌಡರು ಮುಂಡಿ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಇದು ನಮ್ಮ ಸರ್ ಪುಸ್ತಕ, ಇದು ನಿನ್ನೆ ಮೊನ್ನೆ ನಮ್ಮ ಜನ ಅಂಥೇಳಿ. ಅಂದರೆ ಇವರ ಅನುಭವಗಳು, ಅಂದರೆ ಪೊಲೀಸ್ ಬದುಕಿನ ಅನುಭವಗಳ ಜೊತೆಗೆ ಉಳಿದ ಅವರ ಬದುಕಿನ ಅನುಭವಗಳಿದ್ದಾವಲ್ಲ, ಅಂದರೆ ಸಾಹಿತ್ಯ, ಬೇರೆ ಬೇರೆ ಒಡನಾಟಗಳಿದ್ದಾವಲ್ಲ, ಎಲ್ಲವೂ ಇದೆ. ಬಹಳ ಅದ್ಭುತವಾದ ಪುಸ್ತಕ. ಅದೇ ಒಂದು ರೀತಿ ಪ್ರಬಂಧಗಳಿವೆಲ್ಲವೂ, ಇವರ ಅನುಭವಗಳ ಪ್ರಬಂಧಗಳು ತುಂಬ ಚೆನ್ನಾಗಿದೆ. ಬಿಡಿ ಬಿಡಿ ಪ್ರಬಂಧ ಒಂದು ಕಾಫಿ ಬ್ರೇಕಲ್ಲಿ ಓದೋಕ್ಕೆ ಬಹಳ ಚೆನ್ನಾಗಿದೆ. ದಯಮಾಡಿ ತಗೊಳ್ಳಿ ಅಂತ ನಾನು ಕೇಳ್ತೀನಿ. ಇದಕ್ಕೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಪ್ರೊಫೆಸರ್ ಕೃಷ್ಣೇಗೌಡರು ಮುನ್ನುಡಿ ಬರ್ಕೊಟ್ಟಿದ್ದಾರೆ, ಭಾಳ ಒಳ್ಳೆ ಪುಸ್ತಕ. ನಾಗತಿಹಳ್ಳಿಯವರು ಇದನ್ನು ಪಬ್ಲಿಷ್ ಮಾಡಿ ಮಾಡಿದ್ದಾರೆ ಅಭಿವ್ಯಕ್ತಿ ಪ್ರಕಾಶನದಿಂದ. ಸೊ ನಮ್ಮ ನಾಗತಿಹಳ್ಳಿಯವ್ರದ್ದು ಆನ್ಲೈನ್ ಸರ್ವಿಸ್ ಕೂಡ ಇದೆ ಪುಸ್ತಕದ್ದು. ಸೊ ಹಾಗಾಗಿ ಈ ಪುಸ್ತಕ ತಗೊಳ್ಳಿ, ಓದಿ, ಸರ್ ಮನಸ್ಸಿರಲಿದೆ. ಸುಮಾರು 3 ದಶಕಗಳ ನನ್ನ ಪೊಲೀಸ್ ಬದುಕಿನಲ್ಲಿ ಲೋಕಾಯುಕ್ತದ ಒಂದು ಭಾಗ, ಇನ್ನೊಂದು ರೆಗ್ಯುಲರ್ ಪೊಲೀಸಿಂಗ್ ಮತ್ತು ಗುಪ್ತಚರ ದಳದಲ್ಲೂ ಕೆಲಸ ಮಾಡಿದೆ. ಹೀಗಾಗಿ ಅನುಭವಗಳು ತುಂಬ ಬೇರೆ ಬೇರೆ ಆದಂಥದ್ದು. ಒಂದು ಅನುಭವ ನನಗೆ ಯಾವಾಗಲೂ ನೆನಪು ಬರೋದು, ಯಾಕೆ ಅಂತಂದರೆ ಎಷ್ಟೋ ಬಾರಿ ನಮಗೆ ಕೊಲೆ ಆದವನ ಬಗ್ಗೆ ಮುರುಕ ಬರೋದಕ್ಕಿಂತ ಕೊಲೆ ಮಾಡಿದವನ ಬಗ್ಗೆನೇ ಮುರುಕ ಬರೋಂಥ ಸಂದರ್ಭಗಳು ಜಾಸ್ತಿ. ನನ್ನ ಜೀವನದಲ್ಲಂತೂ ಅದೇ ಜಾಸ್ತಿ ಆಗೋಯಿತು. ಅಂದರೆ ಯಾರು ಈಗ ಕೊಲೆ ಮಾಡಿದ್ದಾರೆ ಅಂತ ಅಂದರೆ, ಈಗ ನಿರ್ಭಯ ಕೇಸ್ ಆಗಲಿ ಅಥವಾ ಬೇರೆ ಥರದ ಪಾಖಂಡಿಗಳು ಬಂದು ಅಟ್ಯಾಕ್ ಮಾಡಿದ್ರು ಅಥವಾ ಯಾರೋ ಒಬ್ಬ ಸೈಕೋಪ್ಯಾತ್ ಕೊಲೆ ಮಾಡಿದ್ದಾನೆ ಅಂತಂದರೆ, ನಿಜವಾಗಿ ಆ ಬಲಿಪಶುಗಳು ಅಮಾಯಕರು, ಮುಗ್ಧರು ಎಲ್ಲವೂ. ಆದರೆ ತುಂಬ ಕೇಸ್ಗಳಲ್ಲಿ ಇವನು ಕೊಡಬಾರದ ಕಷ್ಟ ಕೊಟ್ಬಿಟ್ಟಿರ್ತಾನೆ ಮೃತ, ಅವನಿಗೆ ಬೇರೆ ದಾರಿ ಇಲ್ಲದಲ್ಲೇ ಕೊಲೆ ಮಾಡಿರೋಂಥ ಸಂಭವಗಳೇ ಜಾಸ್ತಿ ಆ ಥರದ್ದು. ಹೀಗಾಗಿ ನಮಗೆ ಕತೆ ಕೇಳ್ತಾ ಇದ್ದಾಗ ಏನಪ್ಪ ಇದು, ನಾವೇನೋ ಇವನ ಮೇಲೆ ಸಿಟ್ಟು ಮಾಡ್ಕೋಬೇಕಾ, ಅನುಕಂಪ ಪಡಬೇಕಾ ಅನ್ನೋಂಥದ್ದೇ ಘಟನೆಗಳು ಬೇಕಾದಷ್ಟಿದೆ. ಒಂದು ಅನುಭವ ನಿಮ್ಗೆ ಹೇಳಬೇಕು ಅಂತಂದರೆ, ಇದು ಸುಮಾರು 60 ವರ್ಷಗಳ ಹಿಂದೆ ನಡೆದಂಥ, 60-65 ವರ್ಷಗಳ ಹಿಂದೆ ನಡೆದಂಥ ಘಟನೆ. ನಮ್ಮ ಪೊಲೀಸ್ನಲ್ಲಿ ಇವತ್ತು ಕೂಡ ನಾವು ನಮ್ಮ ಯಂಗ್ ಪೊಲೀಸ್ ಆಫೀಸರ್ಸ್ಗೆ ಉದಾಹರಣೆಯಾಗಿ ಅದನ್ನು ಹೇಳ್ತಾ ಇರ್ತೀವಿ ಕೇಸ್ ಸ್ಟಡಿನಲ್ಲಿ. ಯಾಕೆಂದರೆ ನಿಜವಾಗಿ ನಡೆದಂಥದ್ದು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಚನ್ನಪಟ್ಟಣ ತಾವು ನೋಡಿದ್ದೀರಾ, ಚನ್ನಪಟ್ಟಣದಲ್ಲಿ ಸಬ್ ಇನ್ಸ್ಪೆಕ್ಟ್ರು ರಂಗೇಗೌಡರು ಅಂತ ಇದ್ದರು. ಅವರು ಕೂತ್ಕೊಂಡು ಇನ್ನೇನು ಮನೆಗೆ ಹೋಗಬೇಕು, ಸಾಯಂಕಾಲ ಬರಿತಾ ಇರ್ತಾರೆ ಡೈರಿನ. ಆಗ ಒಬ್ಬ ಬರ್ತಾನೆ, ಸಾರ್ ನನ್ನ ಏನಾರು ಮಾಡಿ ಜೈಲಿಗೆ ಹಾಕ್ಬಿಡಿ ಸರ್ ಅಂತ. ಯಾಕೆ ಜೈಲಿಗೆ ಹಾಕಬೇಕು, ನಿಂತ್ಕೊಳ್ಳಯ್ಯ ಅಂತಂದರೆ, ಅವನೇನು ಮಾಡ್ತಾನೆ, ಒಂದು ರುಂಡ ತೆಗೆದು ಇದ್ರ ಮೇಲೆ ಇಡ್ತಾನೆ ಟೇಬಲ್ ಮೇಲೆ. ಬಲಗೈಲಿ ನೋಡಿದ್ರೆ ಮಚ್ಚು, ಇವ್ರಿಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ, ಇದೇನಪ್ಪ ಮಚ್ಚು ಇದೆಲ್ಲ ತಂದಲ್ಲ ಅಂತೇಳಿ. ಏಯ್ ನಿಂತ್ಕೊಳ್ಳಯ್ಯ, ಯಾರು ಏನು ಅಂತ ಇವರೇ ಗಾಬರಿ ಆಗ್ತಿದ್ದಾಗ ಸೆಂಟ್ರಿ ಕಾನ್ಸ್ಟೇಬಲ್ ಎಲ್ಲರೂ ಓಡ್ ಬರ್ತಾರೆ. ಯಾಕೆ ಏನಾಗಿದೆ ಸರ್, ನೀವೇನು ಮಾಡಬೇಡಿ, ನನ್ನನ್ನು ಜೈಲಿಗೆ ಹಾಕಿ ನಾನೇ ಬಂದಿದ್ದೀನಿ, ನಾನು ಎಲ್ಲೂ ಹೋಗಲ್ಲ ಹಾಗೆ ಅಂತ. ಆಮೇಲೆ ಅವನ್ನ ಕೂರಿಸಿ, ಯಾಕಪ್ಪ ತಮ್ಮ ಏನಾಯಿತು ಅಂತ ಹೇಳಿ ಕೂರಿಸಿ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹೆಂಡತಿ ಜೊತೆ ಇವನು ಭಾರಿ ನನ್ನ ದ್ರೋಹ ಮಾಡಿಬಿಟ್ಟಿದ್ದ, ಹಾಗಾಗಿ ಇವನನ್ನು ನನಗೆ ತಡ್ಕೊಳಕ್ಕಾಗಲಿಲ್ಲ ಸರ್, ಇವತ್ತು ಗದ್ದೆ ಬದಿನಲ್ಲಿ ಸಿಗ್ದ ಕೊಚ್ಚಾಗಿ ಬಂದುಬಿಟ್ಟಿದ್ದೀನಿ, ನನಗೆ ಏನು ಬೇಕಾಗಿಲ್ಲ ಸರ್, ಹೋಲ್ ಹಾರ್ಟೆಡಾಗಿ ನಾನು ಕೊಲೆ ಮಾಡಿದ್ದೀನಿ, ನನ್ನ ಜೈಲಿಗೆ ಹಾಕಿ, ನನಗೇನು ಬೇಕಾಗಿಲ್ಲ. ಆದರೆ ಹಾಗೆ ತಗೊಳಕ್ಕಾಗಲ್ಲ, ಕೇಸ್ ಹೋಗ್ಬಿಡು ಅಂತಂದರೆ ನನ್ನ ಕೇಸ್ ತಗೊಳ್ಳಿ ಅಂತಾನೆ. ಕೇಸ್ ಅವನು ಕೊಟ್ಟಿದ್ದ ಕೇಸನ್ನು ಅವನ ಮೇಲೆ ಅವನ ವಿರುದ್ಧನೇ ತಗೊಳಕ್ಕಾಗಲ್ಲ, ಕಾನೂನು ಇದೆ.
ಹೌದೌದು. ಯಾಕೆ ಅಂತ ಅಂದರೆ ನಾನು ನನ್ನ ವಿರುದ್ಧನೇ ನಾನು ಹೇಳೋಕ್ಕಾಗಲ್ಲ ಕಂಪ್ಲೇಂಟ್ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಹಾಗಾದಾಗ ಏನಾಗುತ್ತೆ, ಪೊಲೀಸ್ನವರೇ ಒತ್ತಡ ಹಾಕಿ ಬಲವಂತ ಮಾಡಿ ಅವನ್ನ ಈ ಥರದ್ದು ಒಂದು ಹೇಳಿಕೆ ತೊಗೊಂಡಿದ್ದಾರೆ ಅಂತ ಹೇಳಿ ಬಂದ್ಬಿಡುತ್ತೆ. ಹಾಗಾಗಿ ಅವಾಗ ಏನು ಮಾಡ್ತಾರೆ, ಸಬ್ ಇನ್ಸ್ಪೆಕ್ಟ್ರು ಬೇರೆ ಪಂಚಾಯತ್ದಾರನ್ನ ನಾಲ್ಕು ಜನನ ಠಾಣೆ ಕರೆಸಿ ಆಮೇಲೆ ಏನಾಯಿತು ಹೇಳಪ್ಪ ಅಂತ. ಅದಕ್ಕೆ ಹೇಳ್ತಾನೆ, ನನ್ನ ಸ್ನೇಹಿತನೇ ಆಗಿದ್ದ, ಆಮೇಲೆ ನನ್ನ ಹೆಂಡತಿ ಜೊತೆ ಈ ಥರ ಸಲಿಗೆಯಿಂದ ವರ್ತಿಸ್ತಾ ಇತ್ತ, ಬೇಡ ಕಣಯ್ಯ ಅಂತೇಳಿ ಸುಮಾರು ಸರಿ ನಾನು ಅಡ್ವೈಸ್ ಮಾಡಿದ್ದೆ. ನನ್ನ ಮಾತು ಕೇಳಲೇ ಇಲ್ಲ ಅವನು. ಅಯ್ಯ ಏನೋ ನೀನು ಸರಿಯಾಗಿದ್ದರೆ ನಾನು ಯಾಕೋ ಬರಲಿ ಹಾಗೆ ಅಂತ ಹಿಂಗೆ ಹೇಳೋನು ಸರ್, ನನಗೂ ಹೇಳೋಕ್ಕೂ ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಊರಲ್ಲಿ ಮರ್ಯಾದೆ ಇರೋ ಮನುಷ್ಯ, ಇವತ್ತೇನಾರ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ನಾನು ಇದ್ರ ಗದೆಯಾಳದಲ್ಲಿ ಹೋಗ್ತಾ ಇದ್ದೆ. ಕಬ್ಬಿನ ಗದ್ದೆ ಹತ್ರ ಅವನು ಸಿಕ್ಕಿದ, ಹಾಕೊಂಡು ಕೊಚ್ಚಿ ಹಾಕ್ಬಿಟ್ಟು ಬಂದಿದ್ದೀನಿ ಸ್ವಾಮಿ. ಸರಿ, ಅವನ ಹೇಳಿಕೆನ ಎಲ್ಲ ಇವ್ರುಗಳ ಎದುರುಗಡೆ ಹೇಳಿದ್ರಿಂದ ಅದೇ ಹೇಳಿಕೆನ ತಗೊಂಡು ಆನ್ ದ ಬೇಸಿಸ್ ಆಫ್ ದಟ್ ಸಬ್ ಇನ್ಸ್ಪೆಕ್ಟ್ರು ಕೇಸ್ ರಿಜಿಸ್ಟರ್ ಮಾಡ್ತಾರೆ, ರಾಜ್ಯ ಸರ್ಕಾರದ ಪರವಾಗಿ ಸೋಮೋಟ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಅವನ ಕಂಪ್ಲೇಂಟ್ ಅಲ್ಲ ಅದು, ಅವನ ಹೇಳಿಕೆ ನಾಲ್ಕು ಜನದ ಮುಂದೆ ಹೇಳ್ತಾನೆ, ಅದು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅದು ತನ್ನ ಇದನ್ನು ಹೇಳಿದ್ದಕ್ಕೆ. ಆಮೇಲೆ ಎಲ್ಲ ಆಗುತ್ತೆ, ಅವನ್ನ ಪ್ರೊಸೀಜರ್ ಎಲ್ಲ ಮಾಡಿ ಇನ್ಫಾರ್ಮೇಷನ್ ಎಲ್ಲ ಆಗುತ್ತೆ, ತೊಗೊಂಡೋಗಿ ಅವನ್ನ ಲಾಕಪ್ಪಲ್ಲಿ ಹಾಕ್ತಾರೆ. ಇದೆಲ್ಲ ಆಗದೊಳಗೆ ರಾತ್ರಿ ಹತ್ತುವರೆ ಆಗೋಗ್ಬಿಡುತ್ತೆ. ಆಮೇಲೆ ರಾತ್ರಿ ದಫೆದಾರರು ಬರ್ತಾರೆ, ಅವ್ರಿಗೆಲ್ಲ ಲಾಕಪ್ ಗಾರ್ಡನ್ನು ಹಾಕಿ ನೋಡಪ್ಪ ಜೋಪಾನಾಗಿ ನೋಡ್ಕೊಳ್ಳಿ ಅಂತ. ಅಯ್ಯೋ ನಾನು ಯಾಕೆ ಹೋಗಲಿ ಸ್ವಾಮಿ, ನಾನೇ ಬಂದಿದ್ದೀನಿ, ನನಗೆ ಏನೂ ಬೇಕಾಗಿಲ್ಲ, ಇಲ್ಲೇ ಆರಾಮಾಗಿರ್ತೀನಿ, ನಿಮ್ಮ ಮಗ ಇದ್ದಂಗೆ ಸ್ಟೇಷನಲ್ಲೇ ಇರ್ತೀನಿ ಅಂತ ಅವನು. ಆಮೇಲೆ ಆಯಿತು ಅಂತ ಹೇಳಿ ಸಬ್ ಇನ್ಸ್ಪೆಕ್ಟ್ರ್ ಹೊರಟೋಗ್ತಾರೆ. ರಾತ್ರಿ ಆ ದಫೆದಾರರು ಬಂದವರು, ಯಾಕಯ್ಯ ಹಿಂಗೆ ಮಾಡ್ಕೊಂಡೆ, ಇನ್ನೂ ಹೆಂಗೆ ಇದೆಯಾ ನೀನು, 35 ವರ್ಷ ನಿನಗೆಲ್ಲ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ಅವರು ಸ್ವಲ್ಪ ಕರಿಕರ್ದಿಂದಾನೆ ಕೇಳ್ತಾರೆ. ಏನೋ ಸ್ವಾಮಿ ನನ್ನ ಜೀವನ ಹಿಂಗೆ ಆಗೋಯ್ತು, ನನಗೇನು ಬೇಜಾರಿಲ್ಲ, ನಾನೇ ಬಂದಿದ್ದೀನಿ ಬಿಡಿ ಸ್ವಾಮಿ ಅಂತಲೇ. ಆಮೇಲೆ ರಾತ್ರಿ 1-1.5 ಆಗಿರುತ್ತೆ, ಇವರೇನೋ ಬರಿತಾ ಇರ್ತಾರೆ. ಅನಂತಾನೆ, ಸ್ವಾಮಿ ಒಂದು ವಿಚಾರ ಇತ್ತು ಅಂತ. ಏನು ವಿಚಾರ? ಏನಿಲ್ಲ ಸರ್, ನಮ್ಮ ಮನೆಯಲ್ಲಿ ಒಂದಷ್ಟು ದುಡ್ಡಿಟ್ಟಿದ್ದೀನಿ, ಅದು ಆ ಮುಂಡೆ ಕೈಗೆ ಸಿಗಬಾರ್ದು, ಅದಕ್ಕೆ ನಿಮ್ಗೆ ನೋಡಿದ್ರೆ ಒಳ್ಳೆಯವ್ರಂಗೆ ಕಾಣಿಸ್ತೀರಾ, ಏನೋ ಒಂದು ತಗೊಳ್ಳಿ ಸರ್ ದುಡ್ಡು ಅಂತ. ಏಯ್ ದುಡ್ಡು ಯಾಕೆ, ಏನೋ ಇದು ಇಲ್ಲ ಸರ್, ಅದು ಅವಳ ಕೈಗೆ ಸಿಗೋದು ಬೇಡ ಅದು. ಎಷ್ಟು ದುಡ್ಡು, ಎಷ್ಟಿಟ್ಟಿದೆಯಾ ಅಂತ. 35,000 ರೂಪಾಯಿ ಇದೆ ಅಂತಾನೆ. 35,000 ಅವತ್ತಿನ ಕಾಲಕ್ಕೆ ಒಂದು 3.5-4 ಲಕ್ಷ ರೂಪಾಯಿಂದ ಇದು ಜಾಸ್ತಿನೇ. ಹೌದೌದು, 35 ಲಕ್ಷದ ಮೇಲೆ ಆದಾಗುತ್ತೆ. ಸರಿ, ಅವನೇನು ಮಾಡ್ತಾನೆ, ಎಲ್ಲಿದೆ ಅಂತ. ಇಲ್ಲ ನಾನು ಕಬ್ಬಿಂದು ದುಡ್ಡು ಮಾಡಿದ್ದೆಲ್ಲ ಹೋದ ವರ್ಷದ್ದಿದೆಲ್ಲ ಸೇರಿಸಿ ಅಟ್ಟದ ಮೇಲೆ ಇಟ್ಟಿದ್ದೀನಿ, ಕೊಡ್ತೀನಿ. ನಾಳೆ ದಿನ ನನಗೇನಾರ ಕೋರ್ಟಲ್ಲ ಏನಾರ ಅನುಕೂಲ ಮಾಡೋದು ಏನಾರ ಇದ್ದರೆ ಅದಕ್ಕೆ ಖರ್ಚು ಮಾಡಿ. ಆಮೇಲೆ ನನ್ನ ಮಕ್ಕಳು ಯಾವತ್ತಾರು ಏನೋ ಒಂದು ಬಂದು ನಿಮ್ಮ ಹತ್ರ ನನ್ನ ಕಷ್ಟ ಅಂತ ಹೇಳಿದ್ರೆ ಏನೋ ಒಂದು ಸಹಾಯ ಮಾಡಿ ಸ್ವಾಮಿ, ಆ ದುಡ್ಡೆಲ್ಲ ನೀವೇ ಇಟ್ಕೊಳ್ಳಿ ಅಂತ. ಇನ್ನು ದಫೆದಾರರು ದುಡ್ಡಿನ ವಿಚಾರ ಕೇಳಿದ್ರೆ ಸುಮ್ಮನಿದ್ದಾರ, ಹಾಂ ನಡಿ ಅಂತ ಹೇಳಿದೆ. ಏನು ಇಬ್ಬರು ಕಾನ್ಸ್ಟೇಬಲ್ಗಳು ಜೊತೆಲಿ ಹೋಗೋಕ್ಕೆ, ಒಬ್ಬನ ಇರಿಸಿ ಹ್ಯಾಟು ಹಾಕ್ಕೊಂಡು ಡಕ ಟಕ ಡಕ್ಕಂದು ಕರ್ಕೊಂಡು ಹೊರಟೋಗ್ಬಿಡ್ತಾರೆ ಹಾಂ ಹಳ್ಳಿಗೆ ದುಡ್ಡು ಇಸ್ಕೊಂಬರೋಣ ಅಂತೇಳಿ. ಅವನೇನು ಮಾಡ್ತಾನೆ, ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಸ್ವಾಮಿ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಸ್ವಾಮಿ, ನಾನೇ ಬರ್ತೀನಿ ತಗೊಳ್ಳಿ ಅಂತ. ಹಾಗೆಲ್ಲ ಕಣೆ ಆ ಪ್ರೊಸೀಜರು, ಬೇಡಿ ಹಾಕೊಂಡು ಹೋಗಬೇಕು, ಬೇಡಿ ಹಾಕೊಂಡು ಹೋಗೋಣ ಅಂತ. ಅವನು ಅಲ್ಲಿಂದ ಹೋಗಿ ಅದು ಇದು ಮಾತಾಡ್ಕೊಂಡು ಹೋಗ್ತಾನೆ. ಆ ಊರು ಒಂದು ಸುಮಾರು 3-4 ಮೈಲಿ ದೂರದಲ್ಲಿ ಇದ್ದಂಥ ಊರು, ನಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಹೋಗಬೇಕಾದ್ರೆ ಇವನು ಹೇಳ್ತಾನೆ, ನಾನು ನಾಟಕ ಗಿಟಕ ಎಲ್ಲ ಮಾಡ್ತಾಯಿದ್ದೆ ಸ್ವಾಮಿ, ಇದೆಲ್ಲ ಹಾಡುಗೀಡು ಎಲ್ಲ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಅವನೆಲ್ಲ ಹೇಳ್ತಾನೆ. ಇಷ್ಟು ಚುರುಕಾಗಿ ಮಾತಾಡ್ತಾನಲ್ಲ ಇವನು ಅಂತ ಅವ್ರಿಗೆ ಆಶ್ಚರ್ಯ. ಆಮೇಲೆ ಎಲ್ಲ ಆಯಿತು ಸರ್, ಏನೋ ನನ್ನ ಜೀವನ ಹಾಳಾಗೋಯ್ತು, ಬನ್ನಿ ಸ್ವಾಮಿ ಅಂತೇಳಿ ಬರ್ತಾನೆ. ಮನೆಗೆ ಹೋದಾಗ ಅವನ ಹೆಂಡತಿ ಬಾಗಿಲು ತೆಗಿತಾಳೆ, ಅವಳಿಗೆ ಇವ್ರನ್ನ ಕರ್ಕೊಂಬಂದಿದ್ದು ನೋಡಿ ಆಶ್ಚರ್ಯ ಆಗುತ್ತೆ. ಏಯ್ ಇಲ್ಲ ಕಣೆ, ಸಾಹೇಬರು ಬಂದವರೇ, ಕಾಫಿ ಮಾಡಿಕೊಡು ಅಂತಂದು. ನಾರ್ಮಲ್ ಟೋನ್, ಅವಳಿಗೂ ಗೊತ್ತಿರಲ್ಲ ಇವ್ರು ಕೊಲೆ ಮಾಡಿರಬಹುದು ಅನ್ನೋದು ಐಡಿಯಾ ಇರಲ್ಲ. ಹೌದಾ ಅಂತ ಹೇಳಿ ಸ್ವಾಮಿ ಕೂತ್ಕೊಳ್ಳಿ ಅಂತ. ಮನೆ ಮುಂದೆ ಕೂತ್ಕೊಂತಾರೆ, ರೇಡಿಯೋ ಇರುತ್ತೆ. ಇದೇನು ಸ್ವಾಮಿ ಒಂಟಿ ಕಣ್ಣಿಂದ ರೇಡಿಯೋ ಐತೆ ಅಂತಂದ್ರೆ, ಆ ಕಾಲದಲ್ಲಿ ಈ ಮರ್ಫಿ ರೇಡಿಯೋ ಬರ್ತಾಯಿತ್ತು, ಸಣ್ಣ ಆಗಿರೋದು, ಅದೇ ಅವರು ಸ್ವಲ್ಪ ದೊಡ್ಡಸ್ಕೆಯ ಸೂಚನೆ ಅದು, ಶ್ರೀಮಂತರು ಅಂತ ಹೇಳಿ. ಹಾಂ ಏನೋ ಸ್ವಾಮಿ ಇದೆ ಅಂತೇಳಿ ಕೂತ್ಕೊಳ್ಳಿ ಅಂತಂತಾನೆ. ಆಮೇಲೆ ಅವಳು ಕಾಫಿ ಮಾಡ್ತಾ ಇರ್ತಾಳೆ, ಇವನು ಅಟ್ಟದ ಮೇಲೆ ಹತ್ತುತ್ತಾನೆ, ಹಟ್ಟದ ಮೇಲೆ ಹತ್ತಿ ಏನೋ ಹುಡುಕಾಳ್ತಾ ಇರ್ತಾನೆ. ಆಮೇಲೆ ನೋಡಿದ್ರೆ ಆ ಅಂತ ಅವಳು ಕಿರ್ಚ್ಕೊಂಡಿದ್ದು ಕೇಳಿಸುತ್ತೆ. ಇದ್ಯಾಕೆ ಹಿಂಗೆ ಅಂತೇಳಿ ಇವರೆಲ್ಲ ಓಡೋದ್ರೆ ಅವ್ನ ಹೆಂಡತಿ ಕೈ ಕದರ್ಸಿ ಹಾಕಿರ್ತಾನೆ. ಅಯ್ಯೋ ಇವನ ಹಿಂಗೆ ಮಾಡಿಬಿಟ್ಟಲ್ಲ, ಏನೇ ಹಿಂಗೆ ಮಾಡಿಬಿಟ್ಟೆ ನೀನು ಅಂತಾಳೆ. ಇಲ್ಲ ಸ್ವಾಮಿ ನಾನು ನನಗೆ ಆಮೇಲೆ ಅನ್ನಿಸ್ತು ಇವಳನ್ನು ಉಳಿಸ್ಬಾರ್ದು ಅದ್ಲ ಮುಗಿಸ್ಬಿಡೋಣ ಅಂತೇಳಿ ಮುಗಿಸ್ಬಿಟ್ಟೆ ಸ್ವಾಮಿ, ಬನ್ನಿ ಸರ್ ಹೋಗೋಣ ಅಂತ. ಲೈ ನಿಮಗೇನು ಹುಚ್ಚಿ ಹಿಡ್ದೈತಾನೆ, ಏನು ಮಾಡಿದೆಯಾ ನೀನು ಇದನ್ನು ಹಿಂಗೆ ಮಾಡಿದೆಯಲ್ಲ ಅಂತ.
ಅಲ್ಲ ಏನು ಮಾಡಿದ್ದೀನಿ ಸ್ವಾಮಿ, ನನ್ನ ಸೈಡ್ ಮುಗೀತು, ಹೆಂಗೋ ಒಂದು ಕೇಸ್ ಹಾಕಿದಾರಲ್ಲ ಆಗುತ್ತೆ ಅಂತ ಅವನಿಗೆ ಕಾನ್ಸಿಕ್ವೆನ್ಸಸ್ಸೇ ಗೊತ್ತಿಲ್ಲ. ಇದೆಲ್ಲ ಆಗಿದ್ದು ಕಿರ್ಚಾಟ ಅದೆಲ್ಲ ಆಗಿಬಿಟ್ಟು ಊರು ಜನನೂ ಬಂದೇ ಬಿಡ್ತಾರೆ, ಎಲ್ಲ ನಡ್ಕೊಂಡು ಏನೋ ಮನೆಯಲ್ಲಿ ನಡೀತಾ ಇದೆ ಅಂತೇಳಿ. ಆಮೇಲೆ ಅವರೆಲ್ಲ ಅವನು ಕಟ್ ಹಾಕಿ ಇದೆಲ್ಲ ಮಾಡಿ ಪೊಲೀಸ್ನವರೆಲ್ಲ ಆಫೀಸರ್ಸ್ ಎಲ್ಲ ಬರ್ತಾರೆ. ಬಂದರೆ ಇವ್ರು ಕರ್ಕೊಂಡೋಗಿ ಇವ್ರು ಕೊಲೆ ಮಾಡಿಸ್ದಂಗಲ್ಲ, ಹಾಂ ಮತ್ತೆ ಅಂಡರ್ ಕಸ್ಟಡಿ, ಹಿ ವಾಸ್ ಇನ್ ಲೀಗಲ್ ಕಸ್ಟಡಿ ಅವನು. ಅವನು ಕರ್ಕೊಂಡ್ಬಂದು ಇವರು ಮರ್ಡ್ರ್ ಮಾಡಿಸ್ತಾ ಅಂತ ಆಗೋಗ್ಬಿಡುತ್ತೆ. ಆಮೇಲೆ ಅವನು ಎಲ್ಲರನ್ನು ಮೂರು ಜನನೂ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಆಮೇಲೆ ದುಡ್ಡು ಎಲ್ಲಿ ಅಂತಾಳೆ, ದುಡ್ಡಿಲ್ಲ ಸ್ವಾಮಿ ಅಂತಾನೆ. ಯಾಕೆ ದುಡ್ಡು ಇವ್ರನ್ನ ಕರ್ಕೊಂಬರೋಕೆ ಸುಮ್ಮನೆ ಹೇಳಿದೆ ನಾನು ಸರ್ ದುಡ್ಡಿಲ್ಲ ಅಂತ, ಅದರಲ್ಲೂ ಡೊಕ್ ಆಗಿಬಿಡುತ್ತೆ. ಕೊನೆಗೆ ಇದರ ಪರಿಸ್ಥಿತಿ ಏನು ಅಂತಂದರೆ ಅವನಿಗೆ ಡಬಲ್ ಮರ್ಡರ್ ಮಾಡಿದ್ದೆ, 303, ಸಾಯುವ ತನಕ ಜೀವಾವಧಿ ಶಿಕ್ಷೆ ಆಗುತ್ತೆ. ಹೌದೌದು, ಸಾಯುವವರೆಗೂ ಜೀವಾವಧಿ ಶಿಕ್ಷೆ, ಡಬಲ್ ಮರ್ಡರ್. ಬಟ್ ಆ ಮರ್ಡರ್ಗೆ ಇವರೇ ರಕ್ಷಣೆ ಕೊಟ್ಟು ಕೊಲೆ ಮಾಡಿಸಿದ್ರಿಂದಾಗಿ ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ, ಮತ್ತು ಪೊಲೀಸ್ನವರಿಬ್ಬರು ಶಾಶ್ವತವಾಗಿ ಡಿಸ್ಮಿಸ್ ಆಗ್ತಾರೆ. ಹೋಯ್ತು ಹೋಯ್ತು ಹೋಯ್ತು, ಇಬ್ಬರು ದಫೆದಾರ ಕಾನ್ಸ್ಟೇಬಲ್ ಇಬ್ಬರು ಹೊರಟೋದ್ರು. ಸೊ ಇದು ಒಂದು ನಾವು ಪೊಲೀಸ್ನಲ್ಲಿ ಎಷ್ಟು ಎಚ್ಚರಿಕೆ ಆಗಿರಬೇಕು. ನೀವು ಸುಮ್ಮನೆ ಬಂತು ಹಿಡ್ದಾಕ್ಬಿಡಿ ಅಥವಾ ಆ ಟೈಮಲ್ಲಿ ಏನೋ ಒಂದು ಕರುಣೆ ತೋರಿಸಿ ಅನ್ನೋಕ್ಕಾಗಲ್ಲ. ಅವನು ಬಂದಿರೋಂಥವನ ಮನಸ್ಸಿನೊಳಗಡೆ ಯಾವ್ಯಾವ ವಿಪ್ಲವ ಇರುತ್ತೋ ವಿ ಡೋಂಟ್ ನೋ, ನೋಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅನ್ನೋಂಥದ್ದು. ಮತ್ತು ಈ ಥರದ ಆಮಿಷನ ಇದು ಆಮಿಷನೋ ಅಥವಾ ಹೆಲ್ಪೋ ಏನು ಒಂದು ಅರ್ಥನೇ ಆಗೋದಿಲ್ಲ. ಬಟ್ ಅವನು ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾನೆ ಅಂತಂದರೆ, ಮನೇಲಿ ಒಂದಷ್ಟು ದುಡ್ಡೈತೆ ಸ್ವಾಮಿ ನೀವೇ ತಗೊಳ್ಳಿ ಅಂತ ಅಂದರೆ ಒಪ್ಪೇ ಬಿಡ್ತಾರೆ ಅವರು. ಯಾವುದೇ ರೀತಿಯಾದಂಥ ಇದನ್ನು ಕಳಂಕ ಎಣಿಸ್ದಲ್ಲೇ ಬಂದು ಮಾಡಿದಂಥದ್ದು. ಇದೇ ಥರ ಪೊಲೀಸ್ನವ್ರು ತುಂಬ ಏಟು ತಿಂದಿದ್ದಾರೆ, ನೀವು ಓದಿರಬಹುದು ಈ ಕೇಸನ್ನು. ನೀವು ಟ್ರೈನಿಂಗಲ್ಲಿ ಹೇಳ್ತೀರಿ? ಹೌದೌದು, ನಾವು ಉದಾಹರಣೆಗೆ ಹೇಳ್ತೀವಿ ನಾವು ಇದನ್ನು ಎಷ್ಟೋ ಬಾರಿ. ಆಮೇಲೆ ರಂಗೇಗೌಡರನ್ನು ನಾನು ಕೇಳಿದೆ, ನಾನು ಆ್ಯಕ್ಚುಲಿ ಅವರು ರಿಟೈರ್ ಆದಮೇಲೆ ಅವರು ಸಿಕ್ಕಿದ್ರು, ಈ ಕತೆ ನನಗೆ ಗೊತ್ತಿತ್ತಲ್ಲ ಅಂತ ಹೇಳಿ, ಸರ್ ಅದು ಆ ದುಡ್ಡಿತ್ತಲ್ಲ ಅದು ರಿಕವರಿ ಮಾಡಿದ್ರ ಅಂತ ಅಂತ ನಾನು ಕೇಳಿದೆ. ಆವಾಗಲೇ ಅವ್ರು ಹೇಳಿದ್ರು ದುಡ್ಡು ಇಲ್ಲ ಮಣ್ಣು ಇಲ್ಲ, ಅವನು ಬುರೇಸ್ ಅವನು ಕರ್ಕೊಂಡೋಗೋಕ್ಕೋಸ್ಕರ ಆ ಥರ ಹೇಳಿದ್ದ ಅಂತ. ಸೊ ದಫೆದಾರರು ಕಾನ್ಸ್ಟೇಬಲ್ಲು ಜೇಸಿ, ಹಾಂ ಜೇಸಿ, ಜೇಸಿ ಜೈಲು, ಜೈಲೇ ಜೀವಾವಧಿ ಶಿಕ್ಷೆ ಆಗಿಬಿಡುತ್ತೆ. ಯಾಕೆಂದರೆ ಅವರು ಒಬ್ಬ ರಕ್ಷಣೆ ಕೊಡಬೇಕಾದವರು ಕೊಲೆ ಮಾಡಿಸಿದ್ರು ಅಂತ ಆಗೋದಿಲ್ವೇ ಆ ಥರದ್ದೊಂದು ಇನ್ಸಿಡೆಂಟು. ಅಂದರೆ ಎಷ್ಟು ಎಚ್ಚರಿಕೆ ಇರಬೇಕು, ಎಚ್ಚರಿಕೆ ಆಗಿರಬೇಕಾಗುತ್ತೆ. ನಾವು ಆ ಕ್ಷಣದ ಮಾತುಗಳು ಅಥವಾ ಇನ್ನೊಂದನ್ನು ಮಾಡೋಕ್ಕಾಗಲ್ಲ. ರೂಲ್ಸ್ ಅಂದರೆ ರೂಲ್ಸೇನೆ, ಆಮೇಲೆ ಆ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿಟ್ಟಿದ್ದಾರೆ. ಕಾನೂನುಬದ್ಧವಾಗಿ ಯಾವಾಗಲೂ ಕೆಲಸ ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೂಡ. ಇದು ಇನ್ನೊಂದು, ಈ ಬೆಂಗಳೂರಿನಲ್ಲಿ ನೀವು ಓದಿರ್ಬೋದು, ಈಗ ಒಂದು 15-20 ವರ್ಷದ ಹಿಂದೆ ಒಬ್ಬ ಯಾರೋ ಒಬ್ಬ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 11-11:30 ಏನೋ ಅನುಮಾನವಾಗಿ ಸುಳಿದಾಡ್ತಿರ್ತಾನೆ. ಆ ಬೀಟಲ್ಲಿ ಇದ್ದಿದ್ದ ಪೊಲೀಸ್ನವ್ರಿಗೆ ಸ್ವಲ್ಪ ಅನುಮಾನ ಆಗುತ್ತೆ, ಯಾಕೆ ಈ ಕಡೆ ಅಂತೇಳಿ. ಸ್ವಲ್ಪ ಈ ಕಡೆ ಬಂದರೆ ಅವನು ಆ ಕಂಬನದಿಂದ ಮರೆ ಆಗ್ತಿರ್ತಾನೆ. ಏನು ಕಂಬದಿಂದ ಸ್ಲಿಪ್ ಆಗ್ತಾಯಿದ್ದಾನಲ್ಲ ಅಂತೇಳಿ, ನೀನು ಈ ಕಡೆ ನಿಂತ್ಕೋ ಅವ್ನು ನೋಡ್ದಂಗೆ ಮಾಡಿಬಿಟ್ಟು ಇಬ್ಬರು ಹಿಡಿಯೋಣಂತೆ ಅಂತೇಳಿ ಇವ್ರು ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಹೋಗ್ತಾನೆ. ಇನ್ನೊಬ್ಬ ಆ ಕಡೆಯಿಂದ ಬಂದು ಅವನ್ನ ಹಿಡ್ಕೊಳ್ತಾರೆ. ಹಿಡ್ಕೊಂಡು ಅವನ್ನ ಶೋಧನೆ ಮಾಡಿದಾಗ ಒಡವೆ ಎಲ್ಲ ಸಿಗುತ್ತೆ, ಒಡವೆ ಕ್ಯಾಶು ಅಂತ. ಕರ್ಕೊಂಬಂದು ಅಲ್ಲಿ ಓ ಪಿ ಇದೆ, ಓ ಪಿ ಅಂದರೆ ಔಟ್ ಪೋಸ್ಟ್ ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ಹೊರಠಾಣೆ. ಆ ಉಪಠಾಣೆ ಕರ್ಕೊಂಬಂದು ಎಲ್ಲ ನೋಡ್ತಾರೆ, ASI ಎಲ್ಲ ಬರ್ತಾರೆ, ಅವರು ಎಲ್ಲ ವಿಚಾರಣೆ ಮಾಡಿದಾಗ ಅವನು ಕೋಲಾರದಲ್ಲಿ ಕಳ್ತನ ಮಾಡಿರ್ತಾನೆ. ಒಬ್ಬರು ಮನೆಗೆ ಕನ್ನ ಹಾಕಿ ಒಡವೆಗಳು ಮತ್ತು ಕ್ಯಾಶನ್ನು ತೊಗೊಂಡು ಬಂದಿರ್ತಾನೆ. ಆಮೇಲೆ ಎಲ್ಲ ತಂದಿದ್ದೀವಿ ಅದು ಇದು ಅಂತ ಇವ್ರು ರೋಫ್ ಹಾಕಿ ಅವನು ಒಂದಷ್ಟು ಗಲಾಟೆ ಮಾಡಿಬಿಟ್ಟು ಒಡವೆ ಎಲ್ಲ ತಗೊಳ್ತಾರೆ. ಕೈಗೊಂದು 10,000 ರೂಪಾಯಿ, ಇನ್ನೊಂದಷ್ಟು ಕೈಗೆ ಒಂದಷ್ಟು ಒಡವೆ ಕೊಟ್ಟು ಇಲ್ಲಿ ಇರಲೇಬೇಡ ಈ ಕಡೆ ಹೋಯ್ತಾ ಇರು ನೀನು ಅಂತ ಕಳಿಸ್ಬಿಡ್ತಾರೆ. ಪೊಲೀಸ್ನವರೇ ದೋಚ್ತಾರೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಹೋಗ್ತಾನೆ ಮೊದಲೇ ಕಳ್ಳ ಅವನು. ಇವನೇನು ಬಂದವನು ತುಮಕೂರಿಗೆ ಹೋಗ್ತಾನೆ, ಒಂದು 4-5 ದಿನ ಆದಮೇಲೆ ಅಲ್ಲೊಂದು ಕಳ್ತನ ಮಾಡ್ತಾನೆ. ಕಳ್ತನ ಮಾಡಿ ಮತ್ತೊಂದು ಸರಿ ಸಿಗ ಕಳ್ತಾನೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಂತ. ಸೊ ಅವ್ರು ಹಿಡ್ಕೊಂಡು ಎಲ್ಲ ಮತ್ತೆ ವಿಚಾರಣೆ ಮಾಡಿದಾಗ ಈ ಹಳೆ ಒಡವೆ ಇತ್ತಲ್ಲ ಇದು ಎಲ್ಲಿದ್ದು ಏನು ಅಂತ ಕೇಳಿದಾಗ ಅವನಿಗೇನು ಇಂಥ ಕಡೆ ಕದ್ದಿದ್ದೆ, ಅದರಲ್ಲಿ ಉಳಿದಿದ್ದ ದುಡ್ಡು ಇಂಥ ಪೊಲೀಸ್ನವ್ರು ಕಿತ್ಕೊಂಡ್ರು ಮತ್ತು ಇದಾಯಿತು ಅಂತ. ಮತ್ತು ಅವ್ರಿಗೇನು ಕೊಟ್ಟೆ, ನನ್ನ ಕೈಗೂ 10,000 ಕೊಟ್ಟರು ಸ್ವಾಮಿ ಬಂದೆ ಅಂತಾನೆ. ಸೊ ಆ ಪೊಲೀಸ್ನವ್ರು ಹೋಗಿದ್ದೆ ಹಿಡಿದು ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಎರಡು ಕೇಸಲ್ಲೂ ಆಗುತ್ತೆ. ಸೊ ಇಲ್ಲೇನು ಅಂತ ಅಂದರೆ ಅಲ್ಲಿ ಪೊಲೀಸ್ನವರು ಇದ್ರಲ್ಲ ಅವರು ಇವನಿಗೆ ಬರೀ ಕಳ್ತನದ ಮಾತ್ರ ಕೇಸ್ ಬೀಳುತ್ತೆ, ಅವ್ರಿಗೆ ಸುಲಿಗೆ ಕೇಸ್ ಬೀಳುತ್ತೆ. ದಟ್ ಇಸ್ ಮೋರ್ ವಿಗರಸ್ ಪನಿಷ್ಮೆಂಟ್ ಅದು. ಹ್ಞೂ, ಡಕ ರಾಬರಿ ಮಾಡಿದಾಗ ಇವನ ಹತ್ರ ರಾಬರಿ ಮಾಡಿದಾಗ ಅದು
ರಾಬರಿ ಮಾಡಿದ್ದು. ರಾಬರಿ ಮಾಡಿದ ಕೇಸಿಗೆ ಅವರೆಲ್ಲರಿಗೂ 10 ವರ್ಷ ಜೈಲಾಗುತ್ತೆ. ಬಿಕಾಸ್ ಎನ್ಹಾನ್ಸ್ಡ್ ಪನಿಷ್ಮೆಂಟ್ ಫಾರ್ ಪೊಲೀಸ್. ಪೊಲೀಸ್ನವ್ರಿಗೆ ನಮ್ಮ ಮಾಮೂಲು ಪೊಲೀಸೇ ಅಪರಾಧ ಆದರೆ ಮಾಡಿದ್ರೆ ಅವನಿಗೆ ಹೆಚ್ಚುವರಿಯಾದ ಶಿಕ್ಷೆಯನ್ನು ಕೊಡ್ತಾರೆ. ಅವನು ರಕ್ಷಣೆ ಮಾಡಬೇಕಾದವನು ಬಿಟ್ಟು ತನ್ನ ಪದಿಯ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡ ಅಂತೇಳಿ ಅದರಿಂದಾಗಿ ಅವ್ರಿಗೆ ಹೆಚ್ಚು ಹೌದು ಇವನು ಬರೀ ಕಳ್ತನ ಆಗುತ್ತೆ. ಹಾಗಾಗಿ ಅದೊಂದು ಕೇಸ್ ಕೂಡ ನಮ್ಮಲ್ಲಿ ಬಹಳ ಕ್ಲಾಸಿಕ್ ಆಗಿ ನಿಂತಿರೋಂಥದ್ದು. ಇಂಥವು 100 ಕೇಸ್ಗಳಿದೆ. ಏಮಾರ್ತಾರೆ ಪೊಲೀಸ್ನವರು ಅಂತಂದರೆ ಏಮಾರೋದು ಅಷ್ಟೇ ಅಲ್ಲ, ಅವರು ಕರ್ತವ್ಯನ ಸ್ವಲ್ಪ ಆ ಕಡೆ ಈ ಕಡೆ ಜಾರಿದ್ರೂ ಕೂಡ ಬಹಳ ಭೀಕರವಾದಂಥ ಪರಿಣಾಮ ಅವರು ಎದುರಿಸ್ಬೇಕಾಗತ್ತೆ. ಅಂದರೆ ಪೊಲೀಸ್ನವ್ರು ತಪ್ಪು ಮಾಡಿದ್ರೆ ಮಾಮೂಲಿ ತಪ್ಪಿಗಿಂತ ಹೆಚ್ಚು ಪನಿಷ್ಮೆಂಟು. ಹೌದು. ಈಗ ಯಾರೊಬ್ಬ ರೇಪ್ ಮಾಡಿದ್ದಾನೆ ಅಂದರೆ ಅವನಿಗೆ ಆಗೋಂಥ ಶಿಕ್ಷೆ, ಅಥವಾ ಒಬ್ಬ ಹೆಣ್ಮಗಳ ಜೊತೆ ಲೈಂಗಿಕವಾಗಿ ಅನುಚಿತವಾಗಿ ನಡ್ಕೊಂಡ ಅಂತಂದರೆ ಅವನಿಗೆ 5 ಶಿಕ್ಷೆ ಇದ್ದರೆ ಪೊಲೀಸ್ನವನಿಗೆ ಅಥವಾ ಅವರ ಕೇರ್ ಟೇಕರ್ ಇರ್ತಲ್ಲ ಆಫೀಸ್ ಸೂಪರಿಂಟೆಂಡೆಂಟ್ಸು ಅಥವಾ ಹಾಸ್ಟೆಲ್ ವಾರ್ಡನ್ಸು ಇಂಥವ್ರಿಗೆಲ್ಲ ಡಬಲ್ ಶಿಕ್ಷೆ. ಯಾಕೆ ಅಂದರೆ ಅವರೇ ರಕ್ಷಿಸಬೇಕಾದಂಥವ್ರು ಬಿಟ್ಟು ತಮ್ಮ ಗೊತ್ತಿದ್ದು ಮಾಡಿದಂಥ ಅಪರಾಧ ಆಗುತ್ತೆ. ಆ ಕ್ಷಣದಲ್ಲಿ ನನಗೆ ಗೊತ್ತಾಗಲಿಲ್ಲ ಅದು ಇದಲ್ಲ, ಅವ್ರ ಕಸ್ಟಡಿ ಕೊಟ್ಟರಂಥವ್ರ ಮೇಲೆ ಇವರು ಅದನ್ನು ಅತ್ಯಾಚಾರ ಮಾಡಿದ್ರು ಅಂತ ಬರುತ್ತೆ. ಹಾಗಾಗಿ ಪೊಲೀಸ್ನವರು ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದಕ್ಕೆ ಅದೊಂದು ಉದಾಹರಣೆ ಇದೆ. ಅಂದರೆ ಇದೆಲ್ಲ ಹೇಳ್ತಾರಲ್ಲ ಉದಾಹರಣೆಗೆ ನಾವು ಕೇಳಿರ್ತೀವಿ ಅದೊಂಥರ ಓಪನ್ ರೂಪ ಥರ ಇದೆ. ಉದಾಹರಣೆಗೆ ಯಾರೋ ಕಳ್ಳ ಏನೋ ಆಗಿರ ಸಿಕ್ತಿರುತ್ತೆ, ಒಂದಷ್ಟು ಇವರಿವರೇ ಹಂಚ್ಕೊಂಡ್ಬಿಡ್ತಾರೆ ಅದೆಲ್ಲ ಗಾಸಿಪ್ ಮಾತಾಡ್ತಾರೆ ಪಬ್ಲಿಕ್, ಆ ಥರದ್ದು ಮಾಡಿದಾಗ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಖಂಡಿತ. ಇವತ್ತಂದು ಹಿಂದೆ ಆದರೆ ಯಾವುದು ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ. ಇವತ್ತಿನ ದಿನ ಪ್ರತಿಯೊಂದು ಯಾರೋ ಒಬ್ಬ ಮೊಬೈಲ್ ಮಾಡ್ತಾನೆ, ಇನ್ನೋಡ್ ಮಾಡ್ತಾನೆ, ಇವನು ಲೊಕೇಶನ್ನು ಪ್ರತಿಯೊಂದು ಗೊತ್ತಾಗುತ್ತೆ. ಅಲಿಬಿನ ಸೃಷ್ಟಿಸೋಕ್ಕಾಗಲ್ಲ. ಅಲಿಬಿ ಅಂತಂದರೆ ನಾನು ಆ ಕೃತ್ಯ ನಡೆದಾಗ ನಾನು ಅಲ್ಲಿರಲಿಲ್ಲ ಅಂತ ಹೇಳಿ ಅವ್ನು ಪ್ರೂವ್ ಮಾಡ್ಕೊಳ್ಳೋವಂಥದ್ದು. ಇವತ್ತು ಅದಿಲ್ವೇ ಇಲ್ವಲ್ಲ, ಅವನು ಮೊಬೈಲ್ನಲ್ಲಿ ಅವ್ರನ್ನ ಪತ್ತೆ ಮಾಡ್ಬೋದು. ಅವನಲ್ಲಿ ಏನಾದರೂ ಅಲ್ಲಿ ಇದ್ದು ಏನಾರು ಮಾಡಿದ್ರೆ ಅದೆಲ್ಲ ಯಾರಾದರೂ ರೆಕಾರ್ಡ್ ಮಾಡಿದರೆ ಅದು ಕೂಡ ದೊಡ್ಡ ಅಪರಾಧ ಆಗುತ್ತೆ. ಕ್ಯಾಮ್ರಾಗಳಿದ್ದೇ ಇರುತ್ತೆ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಅಂದರೆ ಅದು ಜಾರ್ಖಂಡಲ್ಲಿ ನಡೆದಂಥ ಕೇಸು. ಅದರಲ್ಲಿ ಈಗ ನಾವು ಪತ್ರಿಕೆಯಲ್ಲಿ ತಾವು ನೋಡ್ತಾ ಇರ್ತೀರ, ಯಾವುದು ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ಆತ್ಮಹತ್ಯೆಗೆ ಇಂಥವರೇ ಕಾರಣ ಅಂತ ಹೇಳ್ತಾರೆ ಅಂಥೇಳಿ. ಇನ್ನೊಬ್ಬರು ಆತ್ಮಹತ್ಯೆಗೆ ಇಂಥವರೇ ಕಾರಣ ಅಂತ ಹೇಳಿದ ತಕ್ಷಣವೇ ಅಪರಾಧ ಆಗಲ್ಲ. ಹೇಳಿರ್ಬೋದು ಅವರು ರೀಸನ್ ಇರ್ಬೋದು, ಆದರೆ ನೀನು ಆತ್ಮಹತ್ಯೆ ಮಾಡ್ಕೊ ಅಂತ ಹೇಳಿ ಅವನು ಹೇಳಿರ್ಬೋದು, ಒತ್ತಾಸೆಯಾಗಿ ಹೇಳಿರಬೇಕು. ಈಗ ನಮ್ಮಲ್ಲೇ ನಡೆದಿದೆ, ಯಾರು ಡಿ ಕೆ ರವಿ ಕೇಸ್ ನಡೀತು, ಆಮೇಲೆ ಗಣಪತಿ DYSP ಇದೆಲ್ಲ ನಡೀತು. ಆದರೆ ಗಣಪತಿ ಕೇಸಲ್ಲಿ ಆತ ಟಿ ವಿ ಮುಂದೆ ಬಂದು ಹೇಳ್ತಾರೆ ನನಗೆ ಇಂತಿಂಥದ್ದೆಲ್ಲ ಆಗಿದೆ ಅಪರಾಧ, ಯಾರೋ ನನ್ನ ಸಾವಿಗೆ ಅವ್ರು ಕಾರಣ ಆಗ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ಮಾತಾಡಿದ ತಕ್ಷಣವೇ ಇದು ಅಪರಾಧ ಆಗಲ್ಲ. ಮೇ ಬಿ ಅವರಿಗೆ ಅವ್ರು ತೊಂದರೆ ಕೊಟ್ಟಿರ್ಬೋದು, ಆಮೇಲೆ ಇವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಒಂದು ದುರ್ಬರ ಸನ್ನಿವೇಶಕ್ಕೆ ಅವನು ತಳ್ಳಿರ್ಬೋದು, ಆದರೆ ಆತ್ಮಹತ್ಯೆಗೆ ಅವನು ಪ್ರಚೋದಕ ಆಗಿರಲ್ಲ. ಆತ್ಮಹತ್ಯೆಗೆ ಪ್ರಚೋದಕ ಆಗಬೇಕಾದ್ರೆ ಆ ಕ್ಷಣದಲ್ಲಿ ಅವನು ಪ್ರಚೋದನೆ ಮಾಡಿರಬೇಕು, ಅದರಿಂದ ಮನನೊಂದು ಅವನು ಮಾಡ್ಕೊಂಡಿರ್ಬೇಕು. ಈಗ ಅತ್ತೆ ಹೇಳ್ತಾಳೆ ಲೈ ನೀನು ಇರೋಕ್ಕಿಂತ ಸತ್ತಾರ ಸಾಯಿ, ನೀ ಸಾಯಿಲಿ ಅಂತಲೇ ನಾನು ಕಾಯ್ತಾ ಇದ್ದೀನಿ ಅಂತ ಅಂದರೆ ಆಮೇಲೆ ಅವಳು ಆ ಹೆಣ್ಮಗಳು ಅವತ್ತೋ ಮಾರಿದಿನೋ ವಿತಿನ್ ನಿಯರೆಸ್ಟ್ ಇದರಲ್ಲಿ ಮನನೊಂದು ಅವಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಇವಳ ಪ್ರಚೋದನೆಯಿಂದಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಹೇಳ್ಬೋದು. ಇವತ್ತು ವೈದ್ಯಕ್ಕೆ 6 ಮೇಲೆ ಮಾಡ್ಕೊಂಡ್ರೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಗಣಪತಿ ಅವ್ರ ಕೇಸಲ್ಲಿ ಆಗಲೇ 5-6 ವರ್ಷದ ಹಿಂದಿನ ಒಂದು ಘಟನೆಯನ್ನು ಅವ್ರು ಪ್ರಸ್ತಾಪಿಸ್ತಾರೆ ಅಷ್ಟೇ, ಅವ್ರಿಗೆ ನೋವಾಗಿಲ್ಲ ಅಂತ ಹೇಳ್ತಾ ಇಲ್ಲ, ನೋವು ಅವ್ರಿಗೆ ಕಾಡ್ತಾನೆ ಇತ್ತು. ಆದರೆ ಅವನು ಹೇಳಬೇಕು, ಹಾಗಿದ್ರೆ ಯಾವ ಥರ ಅದನ್ನು ಹೇಳ್ಬೋದು? ಈಗ ನನಗೆ ನಿಮ್ಮನ್ನು ಸಾಯಿಸ್ಬೇಕು ಅನ್ನೋದಿದೆ, ತಗೊಂಡೋಗಿ ಕರ್ಕೊಂಡೋಗಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಪ್ರಚೋದನೆ ಮಾಡಬೇಕು, ನಾನು ನಿಮ್ಮನ್ನೇನು ಮಾಡ್ತೀನಿ, ನಾನು ಮಚ್ಚನ್ನು ಹಿಡ್ಕೊಂಡು ಬಂದಿದೆ ಮಾಡ್ತೀನಿ, ನಿನ್ನ ಕತ್ತರಿಸ್ಬಿಡ್ತೀನಿ ಮಗನೇ ಅಂದ್ಕೊಂಡು ಅಟ್ಟಿಸ್ಕೊಂಬರ್ತೀನಿ. 4 5 ಮನೆ ಮೇಲೆ ನೀವು ಓಡಕ್ಕೆ ಶುರು ಮಾಡಿಬಿಡ್ತೀರ, ಯಾವುದೋ ಒಂದು ಕಟ್ತಾ ಇರೋಂಥ ಮನೆಯೊಳಗೆ ನಾನು ಬಿಡೋದೇ ಇಲ್ಲ, ಹಿಂದೆ ಹಿಂಬಾಲಿಸ್ಕೊಂಡು ಬಂದುಬಿಡ್ತೀನಿ. ಬಂದಾದಮೇಲೆ ಮೇಲ್ಗಡೆ ಟೆರೇಸ್ ಹತ್ರ ಬಂದಾದಮೇಲೆ ಬೀಳ್ತೀಯೋ ಮಗನ ಇಲ್ಲ ಕತ್ತರಿಸ್ಲೋ ಅಂತ, ನಿಮಗೆ ಬೇರೆ ಗತ್ಯಂತರ ಇಲ್ಲ. ಸೊ ನಾನು ಪ್ರಚೋದನೆ ಕೊಡ್ತಾ ಇದ್ದೀನಿ, ನೀನು ಸಾಯ್ಬೇಕು ಅಂತೇಳಿ ಟಪ್ ಅಂತ ನೀವು ಬೀಸಾಯ್ತೀರ. ಸೊ ಅವಾಗೇನಾಗುತ್ತೆ, ನೀವು ನನ್ನ ಪ್ರಚೋದನೆಯಿಂದಾಗಿ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಿಮ್ಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮನಸ್ಸೇ ಇರಲಿಲ್ಲ, ಆ ಥರದ್ದು ಇರಾದೇನೇ ಇರಲಿಲ್ಲ, ಅದು ನನ್ನ ಪ್ರಚೋದನೆಯಿಂದಾಗಿ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಇದನ್ನು ಪ್ರೂವ್ ಮಾಡೋದು ಹೇಗೆ? ಡೆಡ್ ಬಾಡಿನಲ್ಲಿ ಯಾವುದೇ ರೀತಿಯಾದಂಥ ಜುಲ್ಮಗಳಾಗಲಿ ಇದಾಗಲಿ ಏನೂ ಇರೋಲ್ಲ, ತನ್ನಷ್ಟಕ್ಕೆ ತಾನೇ ಬಿದ್ದಿದ್ದಾನೆ. ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಆತ್ಮಹತ್ಯೆ ಅಂತ ಮೆಡಿಕಲ್ ರಿಪೋರ್ಟ್ಸು ಹೇಳುತ್ತೆ. ಆದರೆ ಆವತ್ತಿನ ಅದೃಷ್ಟಕ್ಕೆ ತಕ್ಕಂತೆ
ಅಲ್ಲಿ ನಾಲ್ಕನೇ ಅಂತಸ್ತಲ್ಲಿ ಈ ಕಾರ್ಪೊರೇಟರ್ಗಳು ಕೆಲಸ ಮಾಡ್ತಿರ್ತಾರೆ. ಅವರು ಇದು ಈ ಗಲಾಟೆ ಇವರಿಬ್ಬರು ನಡುವೆ ಓಡ್ಕೊಂಡು ಬಂದಿದ್ದೆಲ್ಲ ನೋಡಿ ಅವ್ರೇನು ಮಾಡ್ತಾರೆ, ಈ ಸನ್ನಿವೇಶನ ರೆಕಾರ್ಡ್ ಮಾಡಿರ್ತಾರೆ, ವಿಡಿಯೋ ಆಗಿರುತ್ತದು, ಆವಾಗ ಸಿಗಾಕಾಡ್ತಾನೆ. ಸೊ ದಟ್ ಈಸ್ ಅ ಕ್ಲಿಯರ್ ಕೇಸ್ ಆಫ್ ಆತ್ಮಹತ್ಯೆ ಅಂತ ಆವಾಗ ಹೇಳ್ಬೋದು. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟು ಸಾಯಿಸ್ತಾ ಅಂತ ಹೇಳಿ. ಈಗ ಡಿ ಕೆ ರವಿಯವ್ರ ಕೇಸಲ್ಲಿ ಆ ಥರದ್ದು ಸನ್ನಿವೇಶಗಳೇ ಇಲ್ಲ. ಒಳಗಡೆಯಿಂದ ಅವರು ಬೋಲ್ಟ್ ಹಾಕ್ಕೊಂಡಿರ್ತಾರೆ, ಆಮೇಲೆ ಅವ್ರ ಹೆಣನ ನೋಡಿದಾಗ ಅದು ಫ್ಯಾನ್ಗೆ ನೇತ್ ಬಿದ್ದಿರೋದು ಕ್ಲಿಯರ್ ಆಗಿದೆ. ಸೊ ಪೊಲೀಸ್ನವ್ರು ಬಂದು ನೋಡಿದಾಗ ಅದು ಇಷ್ಟು ಅವರ್ಸ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಜುಲುಮು ಅದ್ರ ಮೇಲೆ ಇರೋದಿಲ್ಲ. ಈಗ ಒಂದು ಯಾರೋ ಒಬ್ಬ ಮನುಷ್ಯ ನೇಣು ಹಾಕ್ಕೊಂಡಿದ್ದಾನೆ ಅಂತಂದರೆ ಕರೆಕ್ಟಾಗಿ ಹಾಕ್ಕೊಂಡು ಆ ಗಂಟು ನೇಣು ಗುಂಟೆ ಮೇಲಿರ್ತದೆ, ಅದು ಮೇಲ್ಗಡೆ ಫ್ಯಾನ್ಗೆ ಹೋಗಿರುತ್ತೆ. ನೀ ಫ್ಯಾನಿನ ಗಂಟು ಮತ್ತು ನಮ್ಮ ಮೇಲಿನ ಗಂಟು ಹಾಗೂ ಇಲ್ಲಿ ಸೋರಿರುವಂಥ ಜೊಲ್ಲು ಇವು ಮೂರು 90 ಡಿಗ್ರಿನಲ್ಲೇ ಇರುತ್ತೆ. ಕ್ಲಿಯರ್ ಕೇಸ್ ಆಫ್ ಸ್ಯೂಸೈಡ್, ಬೇರೆ ಇನ್ನೊಬ್ಬ ಬಂದು ಮಾಡೋಕ್ಕಾಗಲ್ಲ. ಹೌದು ಹೌದು, ಕ್ಲಿಯರ್ ಲಾಜಿಕ್ ಹಾಗೇ ಇರಬೇಕು, ಬೇರೆ ಥರ ಸಾಧ್ಯನೇ ಇಲ್ಲ. ಅವಾಗ ಅಲ್ಲಿ ಕಮಿಷನರ್ ಆಗಲೇ ಬರ್ತಾರೆ, ಸ್ಪಾಟಿಗೆ ಬರ್ತಾರೆ, ಎಲ್ಲ ವೆರಿಫೈ ಮಾಡಿ ನೋಡಿದಾಗ ಇದು ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅನ್ನೋಂಗೆ ಕಾಣುತ್ತೆ ಅಂತ ಅವರಲ್ಲಿ ಹೇಳ್ತಾರೆ. ಆದರೂ ಉಳಿದವರೆಲ್ಲರೂ ಅದು ಹೆಂಗೆ ಹೇಳಿದ್ರು, ಇವರು ಪೊಲೀಸ್ನವ್ರು ಬರೋಕ್ಕಿಂತ ಮೊದಲೇ ಹೇಳಿದ್ದಾರೆ, ಪೋಸ್ಟ್ಮಾರ್ಟಮ್ಮೇ ಆಗದಲ್ಲೇ ಇವರು ಯಾಕೆ ಈ ಥರ ತೀರ್ಮಾನ ಮಾಡಿದ್ರು ಅಂತಂದರೆ, ಒಂದು ಹೆಣದ ಪರಿಸ್ಥಿತಿನ 5-6 ವರ್ಷ ಸರ್ವಿಸ್ ಆಗಿರೋ ಒಬ್ಬ ಕಾನ್ಸ್ಟೇಬಲ್ ಕೂಡ ಹೇಳ್ಬಲ್ಲ. 10-6 ಹೆಣಗಳನ್ನು ನೋಡಿರ್ತೀವಿ, ಅದು ಆತ್ಮಹತ್ಯೆ ಮಾಡ್ಕೊಂಡಾಗ ಹೇಗಿರುತ್ತೆ, ಅಥವಾ ಕೊಲೆ ಆದರೆ ಹೇಗಿರುತ್ತೆ, ಅಥವಾ ಬೇರೆ ಆಕಸ್ಮಿಕಕ್ಕೆ ಒಳಗಾಗಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೂ ಒಂದು ಉದಾಹರಣೆ ಆಗುತ್ತೆ. ಉದಾಹರಣೆಗೆ ರವಿ ಕೇಸಲ್ಲಿ ಇದೇ ಆಗ್ತಿರೋ ಸಮಸ್ಯೆ. ಈಗ ಉದಾಹರಣೆಗೆ ಅಲ್ಲಿ ಬಂದವರು ನೋಡಿದ ತಕ್ಷಣ ಹೇಳ್ತಾರೆ ಪೋಸ್ಟ್ಮಾರ್ಟಮ್ ಇರೋದು ಯಾಕೆ, ಹುಡುಗರಿಗೆಲ್ಲ ಹಾಗೆ ಹೋಗಿ ಹೇಳ್ತೀರಾ ಅನ್ನೋದೇ ಬಂದಿದ್ದು ಅಲ್ಲಿಂದ ಅನುಮಾನಗಳು. ಹೌದು ಹೌದು. ಆಮೇಲೆ ಅದರಲ್ಲಿ ಅವರು ಮೊದಲು ಅವರು ಕನ್ಫರ್ಮ್ ಮಾಡ್ಕೊಳ್ಬೇಕಾದ ಯಾವುದು, ಆ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಬೇರೆ ರೀತಿಯಾದಂಥ ಯಾವ್ದಾರ ಸಾಧ್ಯತೆ ಇದೆಯಾ, ಬಾಗಿಲು ಹಾಕಿದೆ ಒಳಗಡೆಯಿಂದ ಚಿಲ್ಕ ಆಗಿದೆ, ಆ ಚಿಲ್ಕನೂ ಒಳಗಡೆಯಿಂದ ತೆಗೆಯೋದಕ್ಕೆ ಅವಕಾಶ ಇದೆಯಾ, ಅಥವಾ ವೆಂಟಿಲೇಟರ್ ಇದ್ದರೆ ಕೈ ಹಾಕಬೇಕಾದ್ರೂ ತೆಗೆದು ಬಿಡ್ಬೋದು ಅಲ್ವೇ, ಚಿಲ್ಕನ ತೋ ಎತ್ತರ ಮಾಡ್ಬೋದು, ಅಥವಾ ಹಂಚಿನ ಮನೆ ಆದರೆ ಒಳಗಡೆ ಕರ್ಡ್ ಮರ್ಡರ್ ಮಾಡಿ ಮೇಲ್ಗಡೆ ಬಂದು ಹತ್ಕೊಂಡು ಬರೋದಕ್ಕೂ ಸಾಧ್ಯತೆ ಇರುತ್ತೆ. ಇಲ್ಲಿ ಆ ಥರದ್ದೇನಿಲ್ಲ, ಇಟ್ಸ್ ಎನ್ ಅಪಾರ್ಟ್ಮೆಂಟ್, ಇವರು ಅದೊಂದೇ ಬಾಗಿಲಿರೋದು, ನೋ ಎಸ್ಕೇಪ್. ಆಮೇಲೆ CCTV ಇದೆ, CCTV ಬೆಳಗ್ಗೆ 11 ಗಂಟೆಯಲ್ಲಿ ಅವ್ರು ಬಂದಿದ್ದು ಮತ್ತು ಆ ಕಾರ್ ನಿಂತಿರೋದು ವಾಪಸ್ ಹೋಗಿರೋದು ಎಲ್ಲವೂ ಒಂದಕ್ಕೊಂದಕ್ಕೊಂದಕ್ಕೂ ತಾಳೆ ಆಗ್ತದೆ. ಆಮೇಲೆ ಅವರು ಇವನಿಗೆ ಆ ಡ್ರೈವರ್ಗೆ ಹೇಳ್ತಾರೆ ನೀನು ಹೋಗು ಅಂತ ಹೇಳಿ ಫೋನ್ ಮಾಡಿರೋಂಥದ್ದು ಎಲ್ಲ ರೆಕಾರ್ಡ್ ಆಗಿದೆ. ಸೊ ನೀವು ಅನುಮಾನಿಸೋದಕ್ಕೆ ಯಾರೋ ಬಂದಿದೆ, ಅವಾಗೆಲ್ಲ TVನಲ್ಲಿ ಒಂದಷ್ಟು ಜನ ಬಂದು ಕೂತ್ಕೊಂಡು ಎಕ್ಸ್ಪರ್ಟ್ಸ್ ಥರ ಮಾತಾಡ್ತಿದ್ರು, ಯಾರೋ ಒಬ್ಬ ವ್ಯಕ್ತಿ ಏನು ಬೇಕೆಲ್ಲ ಉಫ್ ಅಂತ ಯಾವುದೊಂದು ಹುರುಗ್ಬಿಟ್ರೆ ಅವರು ಸತ್ತೋಗ್ಬಿಡ್ತಾರೆ, ಪ್ರಜ್ಞಾಹೀನರಾಗ್ಬಿಡ್ತಾರೆ, ಈ ಥರ ಏನೇನೋ ಕಥೆಗಳು ಅವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಮನುಷ್ಯನ ನಾವು ಎತ್ತಿ ನೇಣು ಹಾಕಿ ಅವನನ್ನು ನೇತಾಕೋದು ಅಂತಂದರೆ ಇಲ್ಲಿ 10-6 ಮಾರ್ಕ್ ಆಗಿಬಿಡುತ್ತೆ ಒಂದೇ ಸರಿ. ನಾವು ಇವತ್ತಿನ ದಿನ ಒಬ್ಬ ಮನುಷ್ಯನಿಗೆ ಕಪಾಳಕ್ಕೆ ಹೊಡೆದ್ರೆ ಸಾಕು, ಆ ಹೊಡೆದಿರೋದು ಒಳಗಡೆ ಮಾರ್ಕ್ ಆಗಿರುತ್ತೆ, ಎಲ್ಲ ಹೆಪ್ಪುಗಟ್ಟಿರುತ್ತೆ, ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಒಬ್ಬ ಡಾಕ್ಟ್ರ್ ಹೇಳೇ ಹೇಳ್ತಾರೆ ಇಲ್ಲ ಕಪಾಳಕ್ಕೆ ಹೊಡೆದಿದ್ರು ಅಂತ ಹೇಳ್ತಾರೆ, ಈ ಥರ ಇಂಜುರಿ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಮೆಡಿಕಲ್ ಸೈನ್ಸ್ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಯಾವ್ಯಾವ್ದು ಹೇಗೆ ಆಗಿದೆ, ಯಾರೋ ಬಂದಿದ್ದ ನನಗೆ ಇರಿದ್ಬಿಟ್ರು ಸರ್ ಹೊಡೆದ್ಬಿಟ್ರು ಚಾಕುನಲ್ಲಿ ಅಂತಂದರೆ ಚಾಕುನಲ್ಲಿ ಹೊಡೆದಿರೋದು ನಿಜಪ್ಪ ಅಂತ ಹೇಳಿ ಡಾಕ್ಟ್ರ್ ಕೊಟ್ಟರೆ ಡಾಕ್ಟ್ರ್ ಹೇಳ್ತಾರೆ ದಿಸ್ ಈಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಅಂತಾರೆ. ನಾನೇ ಹೊಡ್ಕೊಂಡ್ರೆ ಹಿಂಗೆ ಹೊಡ್ಕೋಲ್ಲ, ಹೆಸಿಟೇಷನಲ್ಲಿ ಮಾರ್ಕ್ ಇರುತ್ತೆ ಫಸ್ಟು, ನನ್ನನ್ನು ಅಷ್ಟು ಜೋರಾಗಿ ಹೊಡ್ಕೊಳಕ್ಕಾಗಲ್ಲ, ಆಮೇಲೆ ಬಂದು ಆಮೇಲೆ ಊರಿರುತ್ತೆ. ನೀವು ಹೊಡೆದ್ರೆ ಒಬ್ಬ ಹೊರಗಿನ ವ್ಯಕ್ತಿ ಹೊಡೆದ್ರೆ ರಪ್ ಅಂತ ಹೊಡಿತಾನೆ, ಅದು ಆಳವಾಗಿ ಊರಿರುತ್ತೆ, ಆಮೇಲೆ ನಿಧಾನಕ್ಕೆ ಆಚೆ ಬಂದಿರುತ್ತೆ. ಈ ಇಂಜುರಿ ನೋಡಿದ ತಕ್ಷಣ ಡಾಕ್ಟರ್ಸ್ ಹೇಳ್ತಾರೆ. ಸೊ ದೇ ಎಷ್ಟು ಇವತ್ತಿನ ದಿನ ತನಿಖೆ ವಿಧಾನ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಒಬ್ಬ ಮನುಷ್ಯ ಸುಳ್ಳು ಹೇಳ್ಬೋದು, ಸಾಕ್ಷಿ ಹೇಳೋನು ಸಾಕ್ಷಿ ಸುಳ್ಳು ಹೇಳ್ಬೋದು, ಆದರೆ ನಿರ್ಜೀವವಾದ ಭೌತಿಕ ಸಾಕ್ಷಿಗಳೇನಿದೆ ಅವತ್ತು ಯಾವತ್ತೂ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದೇ ಭೌತಿಕ ಸಾಕ್ಷಿಗಳು ತಿಕ್ಕಲು ಹಿಡ್ದಂಗೆ ಒಂದೊಂದೊಂದು ಥರ ಚೇಂಜ್ ಆಗಲ್ಲ, ಅದು ಹೇಗಿರಬೇಕೋ ಹಾಗೇ ಇರುತ್ತೆ, ಅದೇ ಭೌತ ನಿಯಮ. ಅದು ಈ ಸಾಕ್ಷಿಗಳನ್ನು ವ್ಯತಿರಿಕ್ತ ಆಗ್ಬೋದು, ಅವನು ಬೇಕಾದ್ರೆ ವ್ಯತಿರಿಕ್ತ ಆಗ್ಬೋದು, ಆದರೆ ಆ ಸಾಕ್ಷಿಗಳೇನಿದೆ ಅದು ಟ್ರೂತ್ ಮಾತ್ರನೇ ಹೇಳೋದು, ಬೇರೆ ಇನ್ನೇನೂ ಹೇಳಲ್ಲ. ಆಮೇಲೆ ಕಾನೂನಿನಲ್ಲಿ ನಾವು ಟ್ರೂತ್ ಅಂತ ಹೇಳಲ್ಲ ಅದನ್ನ, ವಸ್ತುಸ್ಥಿತಿ ಫ್ಯಾಕ್ಟ್, ಫ್ಯಾಕ್ಟ್ ಮಾತ್ರ ಸುಳ್ಳು ಹೇಳೋದಿಲ್ಲ. ನಾವು ಮನುಷ್ಯರು ಹೇಳೋಂಥದ್ರಲ್ಲಿ ಅದರಲ್ಲಿ ಬೇಕಾದಷ್ಟು ಬದಲಾವಣೆ ಮಾಡಿ ಹೇಳ್ತೀವಿ, ಅದು ಹೇಳೋದಿಲ್ಲ. ಉದಾಹರಣೆಗೆ ಯಾವುದೋ ಫಿಂಗರ್ ಪ್ರಿಂಟ್, ಹೌದು ಅದು ಫೈನಲ್, ಅದು DNA ಫಿಂಗರ್ ಪ್ರಿಂಟ್ ಫೈನಲ್, ಯಾಕೆಂದರೆ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗಿರೋಂಥದ್ದು, ಅದು
ಅದು ಹೇಗೆ ಆಗಾಗ ಆ ಥರ ಬದಲಾಯಿಸ್ಕೊಳ್ಳೋದಿಲ್ಲ, ತನ್ನ ಹೇಳಿಕೆಯನ್ನಾಗಲಿ ತನ್ನ ವಸ್ತುಸ್ಥಿತಿಯನ್ನಾಗಲಿ ಬದಲಾಯಿಸೋದಿಲ್ಲ, ಅದು ಹಾಗೆ ಇರುತ್ತೆ. ಇಂತಹ ಅನೇಕ ಪ್ರಸಂಗಗಳು ಬರ್ತವೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.